ಬರಲಿ ಬಿಡ್ರಿ, ಆಕಾಶ ನೋಡೋಕ್ಕೆ ನೂಕ್ನೋಗಿಲ್ಲ, ಬಿ ಜೆ ಪಿನಲ್ಲಿ ಬರಲಿ, ತಪ್ಪೇನೈತೆ? ಯಾವಾಗಲೂ ಕೊಡೋಣ. ಯಾವುದೋ ಒಬ್ಬ ರಾಜಕಾರಣಿಯಪ್ಪ, ಅವರು ಒಂದು ಸರಿ ಎಂ ಪಿ ಆಗಿದ್ದರು, ಎರಡು ಸರಿ ಎಮ್ ಎಲ್ ಎ ಆಗವ್ರೆ, ರಾಜಕೀಯ ಹುಚ್ಚೈತೆ, ನಾವು ನಿಲ್ಲಲ್ಲ ಅಂತ ಹೇಳಿದ್ವಿ, ಬಂದು ನಿಂತ್ಕೊಳ್ಳಿ ಬಿಡಿ, ನಮ್ದೇನಂತೆ ಅದು. ಹಾಂ, ನಾನೇನು ಬಿಟ್ಕೊಡಕ್ಕೆ, ನಾನೇನು ನಮ್ಮ ಅಪ್ಪನ ಆಗ್ತಾ ಇದ್ದು ಬಿ ಜೆ ಪಿಯವ್ರು ಕೊಟ್ಟರು ನಿಂತ್ಕೊಂತ, ನಾನು ಪಾರ್ಟಿಯವ್ರು ಕೊಟ್ಟರು ನಿಂತ್ಕೊಂತಾರೆ. ನಾನು ಬಿಟ್ಕೊಡೋದು ಅವರು ಇಟ್ಟಾಣಕ್ಕೆ, ನಂದೇನು ಆನ್ಸೆಸ್ಟರ್ ಪ್ರಾಪರ್ಟಿನ ಇದು, ನನಗೂ ಸೀಟ್ ಕೊಟ್ಟರು ನಾನು ಗೆದ್ದಿದ್ದೆ. ಅದೇ ರೀತಿ ಅವರು ಸೀಟ್ ತಗೊಂಡು ಗೆದ್ದಿಬೋದು. ಏನೋ ಅವರೇನು ಈ ಆಪ್ಡೇಟ್ ಫಾರ್ ಒಂದು ಕುಣಗಲ್ ತಾಲೂಕು, ಕುಣಗಲ್ ತಾಲೂಕು ಎಮ್ ಎಲ್ ಎ ಆಗಬೇಕು ಅಂತ ಅವ್ರು ಭಾಳ ಆಸೆ ಆಗಿವ್ರೆ ಅಂತ ಯಾರೋ ಹೇಳಿರಪ್ಪ. ನನಗೂ ಅವ್ರಿಗೇನು ಅಂತ ಟಚ್ ಇಲ್ಲ. ನಾನೇ ಅವ್ರನ್ನೆಲ್ಲ ಜಿಲ್ಲಾ ಪಂಚಾಯತಿ ನಿಲ್ಲಿಸಿ 40 ವೋಟ ಸೋತಿದ್ರು. ಆಮೇಲೆ 2 ಸಾರಿ 3 ಸಾರಿ ನಿಂತೆ, 1 ಸಾರಿ ರಾಮಾಯಣ ಮೇಲೆ ಸೋತರು. ತಿರ್ಗಾ ಮರಳಿ ಯತ್ನ ಮಾಡೋಂತ ಅದೇ ಡಿಸರ್ಟ್ ನಾಗಿ ರೈ ನಿಲ್ಲಯ್ಯ ಸರಿಯಿಂದ ಗೆದ್ದರು, ಇನ್ನೊಂದು ಸರಿನೂ ಗೆದ್ದರು, ನಮಗೆ ಗೂಟನೂ ಹೊಡೆದ್ರು. ಅದು ಮಾಡಿರೋ ಎಲ್ಲ ಚೆನ್ನಾಗೆ ಇಂಡೈರೆಕ್ಟಾಗಿ ಗೊತ್ತಲ್ಲ. ಜಯಚಂದ್ರ ಇವರೆಲ್ಲ ಒಂದ್ಸರಿ ನಮ್ಮನ್ನು ನಾನು ಸೋಲ್ಸೇ ಬಿಟ್ರು. ಏನು ಮಾಡೋಕ್ಕೆ, ನಮಗೆ ಕಾಮನ್, ನಮ್ಮ ತುಮಕೂರು ಜಿಲ್ಲೆಗೆ ಅವೆಲ್ಲ ಕಾಮನ್ನು ಒಳಗೆ ಸೇರ್ಕೊಂಡು ನೋಡ್ರಿ. ಯಾವಾಗಲೂ ಕೊಡೋಣ, ಮನೆ ಕ್ಷೇತ್ರ ಹಿಡಿಯೋಕ್ಕಾಗೋದಿಲ್ಲ, ಹೊರಗಡೆ ಕ್ಷೇತ್ರ ಗೊತ್ತಾಗ್ಬಿಡ್ತಾರೆ. ಏನು ಸ್ವಲ್ಪ ಒಳಗೆ ಏನೋ ಪಿತೋರಿ ಪತೋರಿ ಮಾಡಿ. ಹಾಂ, 14ನೇ ಲೋಕಸಭೆ ಸ್ವತಃ ಗೊತ್ತಲ್ಲ ನಿಮಗೆ. ಇನ್ಯಾರು ಹೊಡಿತಾರೆ ನನಗೆ? ಅಂಥರೆಲ್ಲ ಹೋದ್ರು ಕಂಡ್ರಿ, ಕಿತ್ತಾಡೋರು ಪತ್ತಾಡೋರು ಇಲ್ಲ ಇವಾಗೆಲ್ಲ. ಈ ಬಿ ಜೆ ಪಿಗೆಲ್ಲ ಈ ಶಿವಣ್ಣ ಬಾಯಿ ಬಂದಾಗ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ನಾನು ಬಿಟ್ಟರೆ ಯಾರು ಅವ್ರಿಗೆ ಇವ್ರಿಗೆ ಕಿತ್ತಾಕಂಥದ್ದು ಅಂಥ ಶಕ್ತಿ ಇದ್ದರು? ಯಾರು ಒಂದು ಇಷ್ಟು ಜನ ಹಂಗೆ ಇಡ್ಬೋದು ಅಷ್ಟೇ, ಏನಿದ್ದಾರೆ ಯಾರು ಹಂಗೆ ಕಾಣಲಿಲ್ಲಪ್ಪ. ಸ್ವಲ್ಪ ಎಲ್ಲ ಡಿಸಿಪ್ಲಿನಾಗ ಅವರೇ. ಈಗ ಅವನು ಡಿ ಕೆ ಶಿವಕುಮಾರ್ ಹೇಳ್ತಾನೆ, ಅವನ ಕಾಲದಲ್ಲಿ ಏನೇನು ಮಾಡಿದ್ದ ಹೇಳಿ. ಅವನು 40% ಕಮಿಷನ್ ಅಂತಾನೆ. ಈ ಪ್ರಪಂಚದ ಎಲ್ಲಾನು ಹೆಚ್ಚಿಗೆ ಕಮಿಷನ್ ತಗೊಂಡ್ರೆ ಅವನೇನಿದ್ದರೆ ನನ್ನ ದೃಷ್ಟಿಯೊಳಗೆ ಅವನೇ ಮೊದಲನೇ. ನಾವೇ ಮಾಡೋಣ? ಓ, ಅದು ಯಾಕೆ ಸುಮ್ಮನೆ ಹೇಳ್ಬೇಕ್ರಿ? ಡಿ ಕೆ ಶಿವಕುಮಾರ್ ಯಾರಿಗೆ ಗೊತ್ತೈತೆ ಜಗತ್?